ಕೇರಳದ ಸುಪ್ರಸಿದ್ಧ ಜ್ಯೋತಿಷರಿಂದ ಕೇವಲ 3 ದಿನಗಳಲ್ಲಿ ಸೂಕ್ತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಮಾಟಮಂತ್ರ ನಿವಾರಣೆ, ಸಂತಾನ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ, ಇಷ್ಟಪಟ್ಟಂತವರು ನಿಮ್ಮಂತಾಗಲು, ಯಾವುದೇ ಸಮಸ್ಯೆ ಇದ್ರೂ ಸರಿ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ವಶೀಕರಣಕ್ಕೆ 3 ದಿನಗಳಲ್ಲಿ ಸೂಕ್ತ ಪರಿಹಾರ ಮಾಡಿಕೊಡುತ್ತಾರೆ. ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಈ ನಂಬರ್ಗೆ ಕರೆ ಮಾಡಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಆರ್ಸಿಬಿ ತಂಡ ಹೇಗೆ ಇರಲಿ, ಗೆಲ್ಲಲಿ ಸೋಲಲಿ, ಆದರೂ ಅಭಿಮಾನಿಗಳಾದ ನಾವು ಮಾತ್ರ ಯಾವುದೇ ಕಾರಣಕ್ಕೂ ತಲೆ ಕೆಡಿಸಿಕೊಳ್ಳೋದಿಲ್ಲ. ಹೌದು ವೀಕ್ಷಕರೇ, ಆರ್ಸಿಬಿ ಫ್ಯಾನ್ಸ್ ಯಾವತ್ತಿದ್ರೂ ತಂಡವನ್ನು ಬೆಂಬಲಿಸೇ ಬೆಂಬಲಿಸ್ತಾರೆ. ವೀಕ್ಷಕರೇ, ಆರ್ಸಿಬಿ ತಂಡ ಸೀಸನ್ 16 ಗೆಲ್ಲಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನಾವಂತೂ ತಂಡವನ್ನು ಚಿಯರ್ ಮಾಡೇ ಮಾಡ್ತೀವಿ. ಆ ವಿಷಯ ಹಾಗಿರಲಿ, ಸದ್ಯ ಆರ್ಸಿಬಿ ತಂಡ ಸೀಸನ್ 16 ಲೆಕ್ಕಾಚಾರದ ಬಗ್ಗೆ ಜೋರಾಗಿ ನಡೀತಿದೆ. ಆರ್ಸಿಬಿ ತಂಡ ಮಿನಿ ಆಕ್ಷನ್ನಲ್ಲಿ ಯಾರನ್ನು ಖರೀದಿಸಬೇಕು, ಯಾರನ್ನು ಕೈಬಿಡಬೇಕು ಅನ್ನೋ ಕುರಿತು ಚರ್ಚೆ ನಡೀತಿದೆ. ಈ ಮಧ್ಯೆ ಆರ್ಸಿಬಿಯಿಂದಲೇ ರಿಲೀಸ್ ಆಗಿರೋ ಕೆಲ ಆಟಗಾರರನ್ನು ಟಾರ್ಗೆಟ್ ಮಾಡೋ ಕುರಿತು ಲೆಕ್ಕಾಚಾರ ನಡೀತಿದೆ. ಹೌದು ವೀಕ್ಷಕರೇ, ಆರ್ಸಿಬಿ ತಂಡದಲ್ಲೇ ಇದ್ದು ಆರ್ಸಿಬಿ ತಂಡದಲ್ಲೇ ಆರ್ಭಟಿಸಿ ಆರ್ಸಿಬಿ ತಂಡದಿಂದಲೇ ದೂರವಾಗಿರೋ ಕೆಲ ಆಟಗಾರರನ್ನು ಆರ್ಸಿಬಿ ತಂಡಕ್ಕೆ ಮತ್ತೆ ಕರೆತರಲು ಚರ್ಚೆ ನಡೀತಿದೆ. ಹೌದು ವೀಕ್ಷಕರೇ, ಸದ್ಯ ಹೆಚ್ಚು ಚರ್ಚೆಯಲ್ಲಿರೋದು ಆಟಗಾರ ಯಾರು, ಯಾರ ಬದಲಿಗೆ ಆತನನ್ನು ಮತ್ತೆ ತಂಡಕ್ಕೆ ಕರೆತರಬೇಕು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನೋಡೋಣ. ಅದಕ್ಕಿಂತ ಮೊದಲು, ನೀವು ನಮ್ಮ ಚಾನೆಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಂತರ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆ ಮೂಲಕ ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನ ಮೊದಲಿಗರಾಗಿ ನೋಡಿ. ವೀಕ್ಷಕರೇ, ದೇವದತ್ ಪಡಿಕ್ಕಲ್ ಸದ್ಯ ರಾಜಸ್ಥಾನ ರಾಯಲ್ಸ್ ತಂಡದಲ್ಲಿರುವ ಯುವ ಬ್ಯಾಟ್ಸ್ಮನ್. ಆರ್ಸಿಬಿ ತಂಡದಲ್ಲೇ ಐಪಿಎಲ್ಗೆ ಡೆಬ್ಯೂ ಮಾಡಿ 2 ಸೀಸನ್ಗಳಲ್ಲಿ ಆರ್ಭಟಿಸಿದ ಯುವ ಆಟಗಾರ. ತನ್ನ ಅದ್ಭುತ ಆಟದಿಂದಲೇ ಟೀಮ್ ಇಂಡಿಯಾಕ್ಕೂ ಎಂಟ್ರಿ ಕೊಟ್ಟ ಕ್ರಿಕೆಟಿಗ. ಇದೀಗ ರಾಜಸ್ಥಾನ ರಾಯಲ್ಸ್ ತಂಡ ಸೀಸನ್ 16 ದೇವದತ್ ಪಡಿಕ್ಕಲ್ ಅವರನ್ನು ರಿಲೀಸ್ ಮಾಡೋ ಪ್ಲ್ಯಾನ್ನಲ್ಲಿದೆ. ಯಾಕಂದರೆ ತಂಡದಲ್ಲಿ ಇಬ್ಬಿಬ್ಬರು ಎಡಗೈ ಯುವ ಆಟಗಾರರಿದ್ದಾರೆ, ಯಶಸ್ವಿ ಜೈಸ್ವಾಲ್ ಮತ್ತು ದೇವದತ್ ಪಡಿಕ್ಕಲ್. ಹೀಗಾಗಿ ಇಬ್ಬರಿಗೂ ಎಲ್ಲ ಪಂದ್ಯಗಳಲ್ಲೂ ಅವಕಾಶ ನೀಡೋಕೆ ಸಾಧ್ಯವಿಲ್ಲ. ಇಷ್ಟಾದರೂ ದೇವದತ್ ಪಡಿಕ್ಕಲ್ 17 ಪಂದ್ಯಗಳನ್ನು ಆಡಿ ಇತ್ತೀಚೆಗೆ ಮುಕ್ತಾಯವಾದ ಐಪಿಎಲ್ನಲ್ಲಿ ಬಿಗ್ ಸ್ಕೋರ್ ಮಾಡಿಲ್ಲ. ಪಡಿಕ್ಕಲ್ ಬ್ಯಾಟ್ನಿಂದ ಕೇವಲ 150 ಮಾತ್ರ ಬಂದಿದೆ. 17 ಪಂದ್ಯಗಳಿಂದ 376 ರನ್ಗಳನ್ನಷ್ಟೇ ಕಲೆ ಹಾಕಿದ್ದಾರೆ. ಹೀಗಾಗಿ ರಾಜಸ್ಥಾನ ರಾಯಲ್ಸ್ ತಂಡ ಪಡಿಕ್ಕಲ್ರನ್ನು ರಿಲೀಸ್ ಮಾಡೋಕೆ ಪ್ಲ್ಯಾನ್ ಮಾಡಿದೆ. ಇನ್ನು ಆರ್ಸಿಬಿ ತಂಡ ಅನುಜ್ ರಾವತ್ ರಿಲೀಸ್ ಮಾಡೋ ಪ್ಲ್ಯಾನ್ನಲ್ಲಿದೆ. ಯಾಕಂದರೆ ಕ್ಯಾಪ್ಟನ್ ಪಾಪ್ ಡುಪ್ಲೆಸಿಸ್ ಜೊತೆ ಅನುಜ್ ರಾವತ್ 8 ಪಂದ್ಯಗಳಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಡಿದರೂ ಬಿಗ್ ಸ್ಕೋರ್ ಮಾಡಿಲ್ಲ. ಕೇವಲ ಒಂದೇ ಒಂದು ಹಾಫ್ ಸೆಂಚುರಿ ಮಾತ್ರ ಅವರ ಬ್ಯಾಟ್ನಿಂದ ಬಂತು. ಎಲ್ಲಕ್ಕಿಂತ ಹೆಚ್ಚಾಗಿ ಅನುಜ್ ರಾವತ್ ಬ್ಯಾಟಿಂಗ್ ಮೇಲೆ ನಂಬಿಕೆಯ ಮೇಲೆ ವಿಶ್ವಾಸ ಇಡೋಕೆ ಕಷ್ಟ ಅನ್ನುವಂತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅನುಜ್ ರಾವತ್ ಬ್ಯಾಟಿಂಗ್ ಮೇಲೆ ನಂಬಿಕೆಯೇ ವಿಶ್ವಾಸ ಇಡೋಕೆ ಕಷ್ಟ ಅಂತಿದೆ. ಹೀಗಾಗಿ ಅನುಜ್ ರಾವತ್ರನ್ನ ಆರ್ಸಿಬಿ ತಂಡ ರಿಲೀಸ್ ಮಾಡೋದು ಫಿಕ್ಸ್. ಇದೇ ಕಾರಣಕ್ಕಾಗಿ ಅನುಜ್ ರಾವತ್ರನ್ನ ಕೈಬಿಟ್ಟು ದೇವದತ್ ಪಡಿಕ್ಕಲ್ರನ್ನ ಖರೀದಿಸೋದು ಆರ್ಸಿಬಿಯ ಬಿಗ್ ಪ್ಲ್ಯಾನ್. ಒಂದು ವೇಳೆ ಸ್ಟ್ರೈಕ್ ಎಕ್ಸ್ಚೇಂಜ್ಗೂ ಎದುರಾಳಿ ತಂಡದ ಜೊತೆ ಮಾತನಾಡಿದರೂ ಅಚ್ಚರಿ ಇಲ್ಲ. ಯಾಕಂದರೆ ಅನುಜ್ ರಾವತ್ ಈ ಹಿಂದೆ ರಾಜಸ್ಥಾನ ತಂಡದಲ್ಲೇ ಇದ್ದವರು. ಹೀಗಾಗಿ ಈ ಇಬ್ಬರು ಎಕ್ಸ್ಚೇಂಜ್ ಆದರೂ ಅಚ್ಚರಿ ಇಲ್ಲ. ವೀಕ್ಷಕರೇ, ದೇವದತ್ ಪಡಿಕ್ಕಲ್ ಮತ್ತೆ ಆರ್ಸಿಬಿ ತಂಡಕ್ಕೆ ಬರಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.